ಲಕ್ಷ್ಮೀ ಅವನ ಮೊಬೈಲ್ ಕೇಳಿದಂತಾನೆ ಕೊಡ್ಸಿ ಆದಷ್ಟು ಅವನು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಿ ಈ ಚಿಕ್ಕ ಮಕ್ಕಳು ನೋಡ್ಕೊಂತೀವಲ್ಲ ಹಾಗೆ ಸರಿ ಡಾಕ್ಟರ್ ಕರ್ಕೊಂಡು ಹೋಗಿ ಧೈರ್ಯವಾಗಿ ಕರ್ಕೊಂಡು ಹೋಗಿ ಅದಕ್ಕೆ ಎಷ್ಟೇ ಖರ್ಚಾದರೂ ನಾನು ಕೊಡ್ತೀನಿ ವಿಕ್ರಮ್ ಹಠ ಮಾಡಿದಷ್ಟು ಅವನ ಮೆದುಳಿಗೆ ಹಳೆ ನೆನಪುಗಳು ಬರೋ ಸಾಧ್ಯತೆ ತುಂಬಾನೇ ಇದೆ ಹಾಗೆ ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅರ್ಥ ಆಯ್ತಾ ನಾನು ಇನ್ ಬರ್ತೀನಿ रक्त बर्तल अदे हाबिट बेकुअलू तपड़ लक्ष्मी कई सूटक विक्रम अपर बंद औषधि हच्द अदर यद्देशन इवतु विक्रम अप कई कुक आ रक्त नोड़ नि बटे सी आ रक्त बर तड़दी अस्टे अद्ल यू इला लक्ष्मी और निन्मेले एष्टु प्रीति अभिमान इटकोंडिद्रो अदे रीति निन्गे गोत्तिल्लदे नीनु अवर मेले प्रीति अभिमान इटकोंडिद्या अस्टे निंतको लक्ष्मी निन्न पाड़क नी बंदे नन कैयल्लिरो गाय नोडि नोंदकोंडे ईग हागे होग्ता इद्या औषधि हच्चल्वा बर्तीनि पुनर्जन्मदल्ली नमिके नंबेकु यावदन बिडबेकु ओंदु गोत्ताग्ता इल्ल यजमानरे आदरे आ देवरु एने माडिद्रु अदरिंदे ओंदु ओळ्ळे उद्देशन इट्टिर्ताने अप्पोरे ओंदु मातु निम्मगे गाय आगिद्दु आ गायके लक्ष्मी औषधि हच्चिद्दु इदु मयूरम् अवरिगे गोत्तागोदु बेड याके अंद्रे लक्ष्मी नोडिद्रे साकु मयूरम् अवरिगे तुंबा कोप बरुत्ते
ನೋಡಿದ್ರ ಪೊರೆ ಅವರಿಗೆ 100 ವರ್ಷ ಆಯ್ತು ಅವರದೆ ಫೋನ್ ಹಲೋ ಹಲೋ ಕೆಂಚಿ ಏನು ಮಾಡ್ತಿದ್ಯಾ ಮನೆ ಹೊರಸ್ತಾ ಇದ್ದೆ ಅಮ್ಮರೆ ಯಾಕೆ ತಡವರ್ಸ್ತಿದ್ಯಾ ಮನೆ ಹೊರಸ್ತಾ ಇದ್ನಲ್ಲ ಅದಕ್ಕೆ ಏದುಸ್ರು ಬಿಡ್ತಾ ಇದೀನಿ ಸರ್ ಸರಿ ಅವಳು ಕೆಲಸ ಕೊಟ್ಟಿದ್ಯಾ ಇಲ್ವಾ ಕೆಲಸ ಕೊಟ್ಟಿದೀನಿ ಅಮ್ಮರೆ ಕಬೋರ್ಡ್ ಅಲ್ಲಿ ಹಳೆ ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನ ಸೆಪರೇಟ್ ಮಾಡಿ ಕ್ಲೀನ್ ಆಗಿ ಮಡಚಿಡ್ತಾ ಇದಾಳೆ ವಿಕ್ರಮ್ ಎಲ್ಲಿದ್ದಾರೆ ಹಾಲಲ್ಲಿ ಕುತ್ಕೊಂಡು ಪೇಪರ್ ಓದ್ತಿದ್ದಾರೆ ಗುಡ್ ಕೆಂಜಿ ಹುಷಾರು ಆದಷ್ಟು ವಿಕ್ರಮ್ ಮತ್ತೆ ಲಕ್ಷ್ಮಿ ಒಬ್ಬರಿಗೊಬ್ಬರು ಮಾತಾಡದಿರೋ ತರ ನೋಡ್ಕೊ ಸರಿ ಅಮ್ಮರೆ ಇಲ್ಲಿ ಕೇಳು ಒಂದ ವೇಳೆ ವಿಕ್ರಮ್ ಏನಾದರೂ ಕಾಫಿನೋ ತಿಂಡಿನೋ ಜ್ಯೂಸ್ ಏನಾದರೂ ಕೇಳಿದ್ರೆ ನೀನ್ ಮಾಡ್ಕೊಂಡು ಕೊಡು ಆ ಬಿಕಾರಿನ ಯಾವುದೇ ಕಾರಣಕ್ಕೂ ಬಿಡಬೇಡ ಅವರಿಬ್ರು ಒಬ್ಬರತ್ರ ಒಬ್ಬರು ಮಾತಾಡೋದು ನನಗೆ ಇಷ್ಟ ಆಗಲ್ಲ ಏ ಕೆಂಚಿ ಯಾಕೆ ಏನು ಮಾತಾಡ್ತಿಲ್ಲ ಕಿವಿ ಕೇಳಸಲ್ಲ ನಿನಗೆ ಆ ಕೇಳಿಸ್ತಿದೆ ಅಮ್ಮರೆ ನಾನು ಮನೆಗೆ ಬರೋವರೆಗೂ ಸ್ವಲ್ಪ ಹುಷಾರು ವಿಕ್ರಮ್ ಎಲ್ಲಿದ್ದಾರೆ ಅಂದೆ ಸ್ವಲ್ಪ ಅವರಿಗೆ ಫೋನ್ ಕೊಡು ಸರಿ ಅಮ್ಮರೆ ಒಂದು ನಿಮಿಷ ಅಮ್ಮರೆ ಕೊಡ್ತೀನಿ ಅಪ್ಪರೆ ಫೋನ್ ಹಲೋ ಹೇಳು ಮೈರೆ ಮಾವ ನಾನು ಈಗ ಮೊಬೈಲ್ ಶಾಪ್ ಗೆ ಹೋಗ್ತಿದ್ದೀನಿ ನಿಮಗೆ ಯಾವ ಮೊಬೈಲ್ ಬೇಕು ಯಾವ ಕಲರ್ ಮೊಬೈಲ್ ಬೇಕು ಏನು ಕಲರಾ ನಿನಗೆ ಯಾವುದು ಇಷ್ಟ ಆಗುತ್ತೋ ಅದೇ ಕಲರ್ ತಗೊಂಡ ಬಾ ಗುಡ್ ಮಾವ ನಿಮ್ಮ ಈ ಒಳ್ಳೆ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು ನೀವು ಯಾವಾಗಲೂ ಅಷ್ಟೇ ನನ್ನನ್ನ ನಾನು ಸೆಲೆಕ್ಟ್ ಮಾಡೋ ವಸ್ತುಗಳನ್ನೇ ಇಷ್ಟಪಡಬೇಕು ಪಾಪ ಅಮ್ಮ ಅರ್ಜೆಂಟ್ ಆಗಿ ಹೊರಗಡೆ ಬರಬೇಕು ಅಂತ ಮನೆಗೆ ಬೀಗ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ಲ ಮಾವ ಅಮ್ಮ ಯಾವುದೋ ಉಂಗ್ರ ಕಳ್ಕೊಂಡ್ಬಿಟ್ರಂತೆ ಆ ಉಂಗ್ರ ಅಂದ್ರೆ ಅವರಿಗೆ ತುಂಬಾ ಜೀವ ಅದಕ್ಕೆ ಅದನ್ನ ಕೇಳ್ಕೊ ಬರಬೇಕು ಅಂತ ಜ್ಯೋತಿಷ್ಯತ್ರ ಹೋಗ್ತಿದ್ದಾರೆ ನಿಮಗೆ ಮೊಬೈಲ್ ಜೊತೆ ಬೇರೆ ಏನಾದರೂ ಬೇಕಾ ಏನು ಬೇಡ ಮೈರೆ ಮಾವ ಫೋನ್ ನ ಸ್ವಲ್ಪ ಕೆಂಚಿ ಕೊಡಿ ಕೊಟ್ಟೆ ಮೈರೆ ಮೈರೆ ಏನು ಮಾತಾಡಬೇಕು ಹಲೋ ಏ ಕೆಂಚಿ ನಾನು ಹೇಳಿದ್ದಲ್ಲ ನೆನಪಿದೆ ತಾನೆ ಯಾವುದೇ ಕಾರಣಕ್ಕೂ ವಿಕ್ರಮ್ ಮತ್ತೆ ಲಕ್ಷ್ಮಿ ಒಬ್ಬರಿಗೊಬ್ಬರು ಮಾತಾಡಬಾರದು ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಆ ಲಕ್ಷ್ಮಿ ಬಿನ್ನಾಡ್ಗಿತ್ತಿ ಯಾರನ್ನ ಬೇಕಾದರೂ ಸುಲಭವಾಗಿ ಯಾಮಾರಿಸ್ಬಿಡ್ತಾಳೆ ನೀನು ಏನಾದರೂ ಯಾಮಾರಬೇಕಲ್ಲ ಗೊತ್ತಲ್ವಾ ಸರಿ ಅಮ್ಮರೆ ನೋಡಿದ್ರಾಪೋರೆ ಲಕ್ಷ್ಮಿನ ಕಂಡ್ರೆ ಈ ಮಯೂರ್ ಅಮ್ಮರಿಗೆ ಆಗೋದೇ ಇಲ್ಲ ಅದ್ಯಾಕ ಅವಳು ನೋಡಿದ್ರೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತಾರೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಪಡೋರು ಲಕ್ಷ್ಮಿಗೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ಕಾಪಾಡಿ ಮನೆ ಗಂಟೆ ಯಾಕೆ ಕರ್ಕೊ ಬರಬೇಕು ಒಂದು ಅರ್ಥ ಆಗ್ತಿಲ್ಲ ಅಪ್ಪೋರೆ ಎಂಚಿ ಮಯೂರಿ ಲಕ್ಷ್ಮಿನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಳೆ ಅಂದ್ರೆ ಅದರಲ್ಲಿ ಏನು ಅರ್ಥ ಇರುತ್ತೆ ಹಾಗಂತ ಮಯೂರಿ ಕೆಟ್ಟೋಳು ಅಂತ ಹೇಳಕ ಆಗಲ್ಲ ಅವಳಿಗೊಂದು ಒಳ್ಳೆ ಮನಸಿದೆ ಒಳ್ಳೆ ಗುಣ ಇದೆ ನಾನು ಅವಳಿಂದ ದೂರ ಆಗ್ಬಿಡ್ತೀನಿ ಅನ್ನೋ ಭಯ
ಯಾವುದೇ ಒಂದು ಹೆಣ್ಣು ತನ್ನ ಗಂಡ ಇನ್ನೊಂದು ಹೆಣ್ಣನ್ನ ಪ್ರೀತಿಸ್ತಾನೆ ಇಷ್ಟಪಡ್ತಾನೆ ಅಂದ್ರೆ ಆ ಹೆಣ್ಣು ಸಹಿಸಿಕೊಳ್ಳಲ್ಲ ಇಷ್ಟನೂ ಪಡಲ್ಲ ಆದ್ರೂ ನನಗೆ ಲಕ್ಷ್ಮಿ ಅಂದ್ರೆ ಏನೋ ಒಂದರ ಪ್ರೀತಿ ಅವತ್ತು ಲಕ್ಷ್ಮಿಗೆ ಗಾಯ ಆದಾಗ ಆಕಸ್ಮಿಕವಾಗಿ ಅವಳು ಕೈ ಹಿಡ್ಕೊಂಡು ಗಾಯಕ್ಕೆ ಔಷಧಿ ಹಚ್ಚಿಬಿಟ್ಟೆ ಆಮೇಲೆ ಅನ್ಸ್ತು ನಾನು ಮಾಡಿದ ತಪ್ಪು ಅಂತ ಆದ್ರೆ ಇವತ್ತು ನೋಡು ಆಕಸ್ಮಿಕವಾಗಿ ನಾನು ಕೈ ಕುಯ್ಕೊಂಡೆ ಲಕ್ಷ್ಮಿ ಬಂದು ಆರೈಕೆ ಮಾಡಿದ್ರು ಈ ಬಾಂಧವ್ಯಕ್ಕೆ ಏನಂತ ಕರೀತೀಯ ಪಾಪ ಯಾಕ ಹುಡುಗಿಗೆ ಒಳ್ಳೆ ಬದುಕು ಸಿಕ್ಕಲಿಲ್ಲ ಒಂದು ಒಳ್ಳೆ ಬಾಳ್ ಸಿಕ್ಕಲಿಲ್ಲ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡಿರೋ ತರ ಕೊರಕ್ತಾನೆ ಇರ್ತಾಳೆ ಎಷ್ಟು ಕ್ರೂರಿ ಅಲ್ಲ ಅವಳ ಗಂಡ ಇಂತ ಒಳ್ಳೆ ಹುಡುಗಿಗೆ ಮೋಸ ಮಾಡಬೇಕು ಅಂತ ಯಾಕಾದರೂ ಅನ್ಸ್ತೋ ಏನೋ ಇಂತ ಒಳ್ಳೆ ಹುಡುಗಿ ಜೊತೆ ನಗ್ನತ್ತ ನೂರಾರು ವರ್ಷ ಎಷ್ಟು ಚೆನ್ನಾಗಿ ಬಾಳಬಹುದಾಗಿತ್ತು ಅವನು ಆ ದೇವರು ತುಂಬಾನೇ ಕ್ರೂರಿ ಅಂತ ಅನ್ಸುತ್ತೆ ಆರ ರಣಬರದಲ್ಲಿ ಏನೇನೋ ಬರೆದುಬಿಟ್ಟಿರ್ತಾನೆ ಹೌದು ಅಪ್ಪರೆ ನಿಮ್ಮ ಮಾತು ಸತ್ಯ ಆ ದೇವರು ಒಬ್ಬೊಬ್ಬ ರಣಬರದಲ್ಲಿ ಒಂದೊಂದು ರೀತಿ ಬರೆದಿರ್ತಾನೆ ಕೆಲವರಿಗೆ ತಮ್ಮ ಕಣ್ಮುಂದೇ ಸತ್ಯ ಇದ್ರು ಅದನ್ನು ನೋಡ್ದು ನೋಡ್ದಿರೋರು ಹಾಗಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲ್ಲ ಕಣ್ಮುಂದೆ ತಮ್ಮವ್ರು ಇದ್ರೂ ಕೂಡ ಅವರು ನಮ್ಮವರ ಹೌದೋ ಇಲ್ವೋ ಅಂತ ಯೋಚನೆ ಮಾಡೋ ಶಕ್ತಿನೂ ಇರಲ್ಲ ಅದೇ ತರ ಲಕ್ಷ್ಮಿ ಗಂಡ ಕೂಡ ಯಾವುದೋ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ಬೋದು ಅದೆಂತ ಪರಿಸ್ಥಿತಿ ಅದು ಕಟ್ಕೊಂಡು ಹೆಂಡತಿನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟು ಹೋಗೋದು ಪರಿಸ್ಥಿತಿನ ಎದುರಿಸೋಕ್ಕಾಗಲ್ಲ ಅಂದ್ರೆ ಯಾಕೆ ಪ್ರೀತಿಸ್ಬೇಕು ಯಾಕೆ ಮದುವೆ ಆಗ್ಬೇಕು ಅಂತವ್ರನ್ನ ಕಣ್ಸೋ ಅಂತಾರ ಗಂಡಸಾದವನು ಪರಿಸ್ಥಿತಿನ ಎದುರಿಸ್ಬೇಕು ಕೈ ಹಿಡಿದು ನಡೆಸ್ಬೇಕು ಯಾವತ್ತು ಮೋಸ ಮಾಡಬಾರದು ಯಜಮಾನ್ರೆ ಇವತ್ತು ಅವಳ ಗಂಡಂಗೆ ನೆನಪಿದೆಯೋ ಇಲ್ವೋ ಯಾರು ಗೊತ್ತು ಇದೇನ್ ಕೆಂಚ ಹಿಂಗ್ ಹೇಳ್ತೀಯ ಮರೆಯೋದು ಅಂದ್ರೆ ಏನರ್ಥ ಒಂದು ಅವನು ಹುಚ್ಚ ಆಗಿರ್ಬೇಕು ಇಲ್ಲ ಅವನು ಸತ್ತೋಗಿರ್ಬೇಕು ಅಯ್ಯೋ ಬಿಡ್ತು ಅವನು ಯಜಮಾನ್ರೆ ಬದುಕಿರೋರ್ನ ಸತ್ತಿದ್ದಾರೆ ಅಂತ ಹೇಳಬಾರ್ದು ಅದು ಅಪಶಕ್ನ ಅವ್ರ ಗಂಡ ಬದುಕಿದನ ಅವನು ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಾ ಅಯ್ಯಯ್ಯೋ ಇದು ಸುಮ್ಮನೆ ಲೋಕಾರೂಢಿಗೆ ಹೇಳಿದ ಮಾತು ಅಪ್ಪೋರೆ ಸರಸ್ವತಿ ಸರಸ್ವತಿ ಲಕ್ಷ್ಮೀ ನೋಡಿ ಲಕ್ಷ್ಮಿ ಕುತ್ಕಿಲಿ ತಾಳಿ ಇದೆ ಅವಳ ಹಣೆಯಲ್ಲಿ ಕುಂಕುಮ ಇದೆ ಹಾಗಿದ್ಮೇಲೆ ಅವ್ರ ಗಂಡ ಬದುಕಿದ್ದಾರೆ ಅಂತ ತಾನೇ ಅರ್ಥ ಯಾಕೆ ಒಂಥರ ಮಾತಾಡ್ತಾ ಇದೆಯಾ ಕೆಂಚಿ ಇಲ್ಲ ಅಪ್ಪೋರೆ ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೆ ಲಕ್ಷ್ಮಿ ಪೂರ್ವಾಪರ ಏನು ಅಂತ ಗೊತ್ತಿಲ್ಲ ಅವಳು ಎಲ್ಲಿಂದ ಬಂದ್ಲು ಅಂತಾನು ಗೊತ್ತಿಲ್ಲ ಏನಾದರೂ ಕೇಳಕ್ ಹೋದ್ರೆ ಕಣ್ಣೀರ್ ಒಂದೇ ಅವಳು ಉತ್ತರ ಆಗಿರುತ್ತೆ ಆದ್ರೆ ಒಂದ್ ಮಾತಂತೂ ಸತ್ಯ ಅಪ್ಪೋರೆ ಅವಳ ಹೃದಯದಲ್ಲಿ ಒಂದು ಕಠೋರವಾಗಿರೋ ಸತ್ಯ ಇದೆ ಅದೇನು ಅಂತ ನಿಧಾನವಾಗಿ ತಾಳ್ಮೆಯಿಂದ ನಾವೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅವಳ ನೋವನ್ನೆಲ್ಲ ಕಣ್ಣೀರ್ ಮುಖಾಂತರನಾದ್ರೂ ಹೊರಗಡೆ ಹಾಕ್ಲಿ ನೀವದನ್ನ ತಡೆಯೋ ಪ್ರಯತ್ನ ಮಾಡಬೇಡಿ
ಬೈ ಲಕ್ಷ್ಮಿ. ಮೀರಾ ನೀನೇ ಇಲ್ಲಿ? ಹೀಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ವಿಷಯ ಎಲ್ಲ ಗೊತ್ತಾಯ್ತು. ನೀನೇನು ವರಿ ಮಾಡ್ಕೋಬೇಡ, ನಿನ್ನ ಗಂಡ ನಿನಗೆ ಸಿಕ್ಕೇ ಸಿಗ್ತಾನೆ. ಥ್ಯಾಂಕ್ಸ್. ನೀನ್ ಹೇಗಿದ್ಯಾ? ಏ ಲಕ್ಷ್ಮಿ, ಯಾರೇ ಇವಳು? ಇವಳು ನನ್ನ ಫ್ರೆಂಡ್ ಮೀರಾ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಹಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಕ್ ಬಂದೆ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಅಷ್ಟೇ, ನಮ್ಮೆಲ್ಲರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೀವನದಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋತಿದ್ದೀನಿ. ಅದೇನು ಮೀರಾ ಅಂತ ಡಿಸಿಷನ್? ನಾನು ಹಾಗೆಲ್ಲ ಹೇಳಲ್ಲ. ಇವತ್ತು ರಾತ್ರಿ 10 ಗಂಟೆಗೆ ನೀವೆಲ್ಲ ಮೀರಾ ಮಾಧವ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸರಿ ಲಕ್ಷ್ಮಿ, ನಾನು ಇನ್ನು ಬರ್ತೀನಿ. ಮನೆಯೊಳಗೆ ಬಂದು ಹೋಗ್ಬೋದಲ್ವಾ? ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ನಾನಿನ್ನೂ ದೀಪಕ್ಕನ ಮನೆಗೆ ಹೋಗ್ಬೇಕು. ಸರಿ ಲಕ್ಷ್ಮಿ, ನಾನು ಇನ್ನು ಬರ್ತೀನಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು, ಬಾಯ್ ಬಾಯ್. ಲಕ್ಷ್ಮೀ.